ಇದು ಪ್ರತಿ ವರ್ಷದ ಜಾತ್ರೆ. ಎಲ್ಲರೂ ಒಟ್ಟಾಗಿ ಸೇರಬೇಕು. ಯಾವುದೇ ಭೇದ ಭಾವ ಇಟ್ಕೋಬಾರದು ಅನ್ನೋ ಕಾರಣಕ್ಕೆ ಈ ಜಾತ್ರೆ ಒಂದು ನಿಮಿತ್ತ. ಆ ಭಗವಂತ ಜಗತ್ತಿನ ಒಡೆಯ ಅಲ್ಲಿ ಪಂಡರಾಪುರದಲ್ಲಿ ನೆಲೆಸಿದ್ದಾನೆ. ಅದರ ಅರ್ಥ ಅವನು ಒಂದೇ ಕಡೆ ಇದಾನೆ ಅಂತ ಆಗೋದಿಲ್ಲ. ಅವನು ಸರ್ವಗುಣ ಸಂಪನ್ನ ರೂಪದಲ್ಲಿ ಇರ್ತಾನೆ, ಒಮ್ಮೊಮ್ಮೆ ನಿರ್ಗುಣ ರೂಪದಲ್ಲೂ ಇರ್ತಾನೆ. ಎಲ್ಲ ಕಡೆ ಆವರಿಸ್ಕೊಂಡಿದ್ದಾನ ಅವನು. ಈಗ ನೀವು ನನ್ನ ನೆನಪನ್ನ ಇಟ್ಕೊಂಡ್ರೆ ಆಗ ನಾನು ಇಟ್ಕೋತೀನಿ. ನನ್ನ ಗಮನ ಎಲ್ಲರ ಮೇಲೆ ಇದೆ ಅನ್ನೋದು ನೆನಪಿರಲಿ. ನಿರೀಕ್ಷೆ ನನಗೂ ಇದೆ ನಂದಿ. ಯಾವಾಗ ನನ್ನ ಮಗ ನನ್ನನ್ನು ಒಪ್ಪಿಕೊಳ್ಳುತ್ತಾನೆಂದು, ಯಾವಾಗ ನಮ್ಮ ನಡುವಿನ ಸಂಬಂಧ ಮಧುರವಾಗುತ್ತದೆ ಎಂದು, ಯಾವಾಗ ಅವನು ನನ್ನನ್ನು ತನ್ನ ಭಗವಂತ ಅಲ್ಲ ತನ್ನ ತಂದೆಯ ಸ್ಥಾನ ನೀಡುತ್ತಾನೆಂದು. ಅಬ್ಬಿ, ಈಗ ಹಾಕಿದೆ, ಎಲ್ಲೋ ಆಚೆ ಹೋಗಿದ್ದಾರೆ ಅನ್ಸುತ್ತೆ. ರೆಡಿ ಹೋಗೋಣ. ತುಂಬಾ ದಿನದಿಂದ ಮನೇಲಿ ಯಾರಿಲ್ಲ ಅನ್ಸುತ್ತೆ ಮದನ್. ಬಾ, ಯಾರನ್ನಾದ್ರೂ ಕೇಳೋಣ. ಸರ್, ಈ ಮನೇಲಿ ಮಲ್ಲಿಕಾರ್ಜುನ್ ಇದ್ರಲ್ಲ. ಎಲ್ಲಿ ಸರ್ ಮಲ್ಲಿಕಾರ್ಜುನ್? ತೀರ್ಕೊಬಿಟ್ನಲ್ಲ ಸರ್. ಅವರು ಮಿಸ್ಸಸ್ ಇದ್ರಲ್ಲ, ಮನೆ ಖಾಲಿ ಮಾಡ್ಬಿಟ್ರು ಸರ್. ಯಾಕೆ? ಅವ್ರ ಓನರ್ ಅಮ್ಮನ್ಗೆ ದುಡ್ಡು ದುರಾಸೆ ಸರ್. ದುಡ್ಡುಗೋಸ್ಕರ ಮನೆ ಖಾಲಿ ಮಾಡಿಸ್ಬಿಟ್ರು, ಅಮ್ಮ ಮಗಳನ್ನ ರೋಡ್ ಕಳ್ಬಿಟ್ರು ಸರ್. ಪಾಪ. ತೀರ್ಥಂಗೆ ನಮ್ ದೊಡ್ಡಪ್ಪನೇ ರಾಜಕೀಯ ಗುರು. ನಮ್ ದೊಡ್ಡಪ್ಪನೇ ತೀರ್ಥಂಗೆ MLA ಸೀಟ್ ಕೊಡ್ಸಿರೋದು. ಅಂತದ್ರಲ್ಲಿ ಅವ್ರು ಯಾಕೆ ಮೋಸ ಮಾಡ್ತಾರೆ? ಗುರುಗಳಾದವರು ಶಿಷ್ಯರನ್ನ ಬೆಳೆಸ್ತಾರೆ, ಅಳಸಲ್ಲ. ನನಗೂ ಅದೇ ಡೌಟ್ ಅಕ್ಕ. ಬಾವ MLA ಆಗೋದಕ್ಕೆ ನಿಮ್ ದೊಡ್ಡಪ್ಪನೇ ಕಾರಣ ಆದ್ರೆ ಮತ್ ಅವ್ರು ಯಾಕೆ ಮೋಸ ಮಾಡ್ತಾರೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಅಕ್ಕ ಎಲ್ಲರ ಮೇಲೂ ಸುಳ್ಳು ಆರೋಪ ಮಾಡ್ಕೊಂಡ್ ಬರ್ತಿದ್ದಾಳೆ ಅಂತ. ಅದಿರ್ಲಿ ರಾಜಿ, ಸಾಕ್ಷಿ ಅಂದ್ಯಲ್ಲ, ಅವ್ರ ಯಾವ ಸಾಕ್ಷಿ ಬಗ್ಗೆ ಮಾತಾಡ್ತಿದ್ರು? ರಾಜಿ, ನಿಜನ? ಹೌದು ಅಕ್ಕ, ನಿಮ್ ದೊಡ್ಡಪ್ಪ ಅವ್ರ PA ಕಾಲೋನಿ ಜನರಿಂದ ಮೊದ್ಲ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡಿದ್ರಂತೆ. ಆ ಪೇಪರ್ಸ್ ಗಳು ಸಿಕ್ಕಿದ್ರೆ ಸುಲಭವಾಗಿ ಶಂಕರೆಗಳನ್ನ ಸಿಕ್ಕಾಕ್ಸ್ಬೋದು ಅಂತ ಮಾತಾಡ್ಕೋತಿದ್ರು. ಅದ್ ನಿಜಾನೇ ಆಗಿದ್ರೆ ಬಾವ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದ್ ಸಾಕ್ಷಿ ಸಿಕ್ಕಾಗತ್ತಲ್ವಾ? ನೀನ್ ಹೇಳ್ದಾಗೆ ತೀರ್ಥ ಹೊರಗ್ ಬರೋದಕ್ಕೆ ಸಾಕ್ಷಿ ಸಿಗುತ್ತೆ ಅಂತಂದ್ರೆ Thank you.
ನೋಡ್ದ್ಯ ರಾಜ, ನಮ್ ಭಾಗ್ಯಂಗೆ ಜನ ಎಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಇಷ್ಟೆಲ್ಲ ಗೌರವ ಸಿಕ್ಕಿದ್ರು ಅವಳು ತನ್ನ ಅತ್ತೆ ಕೊಡೋ ಗೌರವ ಒಂಚೂರು ಕಮ್ಮಿ ಆಗಿಲ್ಲ ನೋಡು. ಹೌದಪ್ಪ ಹೌದು, ನೋಡ್ತಾ ಇದೀನಲ್ಲ ತುಂಬಾ ಚೆನ್ನಾಗಿದೆ, ನೋಡಕ್ ಎರಡು ಕಣ್ ಸಾಲದು. ಹೌದು ಪಪ್ಪ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅಮ್ಮನ ಫೋಟೋನ ಫ್ಲೆಕ್ಸ್ ಅಲ್ಲಿ ಹಾಕಿದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ?